ಭಾರತ್ ಬಂದ್ ವಿರೋಧಿಸಿ ಭಾಜಪ ಜಿಲ್ಲಾ ಅಧ್ಯಕ್ಷರಾದ ಆರ್.ಎಸ್. ಪಾಟೀಲ್ ಕುಚಬಾಳ ಅವರಿಂದ ಪಟ್ಟಣದ ವಿಠ್ಠಲ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಪ್ರಧಾನಮಂತ್ರಿಯವರು ಮಾಡಿರುವ ಸಾಧನೆಗಳ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ದೂರದೃಷ್ಟಿಯ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ರೈತರ ಆದಾಯವನ್ನು 2022 ಒಳಗಾಗಿ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ 3 ಮಹತ್ವದ ಮಸೂದೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ರೈತರ ಉತ್ಪನ್ನಗಳ ಆಹಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ, ಅಗತ್ಯ ಸರಕುಗಳ ಮಸೂದೆ. ಆದರೆ ನಿಮ್ಮ ಸುದ್ದಿಗಳ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟರು ರಾಜಕೀಯ ದುರುದ್ದೇಶದೊಂದಿಗೆ ರೈತರ ಮುಖವಾಡ ಧರಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. 8/12/2020 ಮಂಗಳವಾರದಂದು ಅಗತ್ಯವಾಗಿ ರೈತರನ್ನು ದಾರಿ ತಪ್ಪಿಸಲು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ. ರೈತರ ಆದಾಯವನ್ನು 2022 ದ್ವಿಗುಣಗೊಳಿಸಲು ಪ್ರಧಾನಮಂತ್ರಿಗಳು ಕೃಷಿ ಮಂತ್ರಾಲಯದ ಮೂಲಕ ಕೈಗೊಂಡಿರುವ ಕ್ರಮಗಳು. ಬೇವು ಲೇಪಿತ ಯೂರಿಯಾ, ಇದರಿಂದಾಗಿ ಯೂರಿಯಾ ಗೊಬ್ಬರದ ಕೊರತೆ ನೀಗಿದ್ದು ಯೂರಿಯಾ ಗೊಬ್ಬರದ ದುರುಪಯೋಗ ಸಂಪೂರ್ಣವಾಗಿ ನಿಂತಿದೆ. 18,000 ಹಳ್ಳಿಗಳು ಸ್ವಾತಂತ್ರ್ಯ ಬಂದ 70 ವರ್ಷಗಳ ನಂತರವೂ ವಿದ್ಯುತ್ ಸಂಪರ್ಕ ಪಡೆದಿರಲಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದೆ. ಬೀಜ್ ಸೇ ಬಜಾರ್ ತಕ್, ಬಿತ್ತನೆ ಬೀಜದಿಂದ ಮಾರುಕಟ್ಟೆವರೆಗೆ ಎನ್ನುವ ಕೃಷಿ ಸುಧಾರಣೆಯ ಘೋಷಣೆಯ ಜೊತೆಗೆ ರೈತರ ಇಳುವರಿವರೆಗೆ ಉತ್ತಮ ದರ ನಿಗದಿಪಡಿಸಿ 2022 ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರಿಗೆ ಬ್ಯಾಂಕ್ ಸೌಲಭ್ಯಗಳ ಅವಕಾಶ ವಿಸ್ತರಣೆ. ರಸಗೊಬ್ಬರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಈಗಾಗಲೇ 6 ಬೃಹತ್ ರಸಗೊಬ್ಬರ ಉತ್ಪಾದನಾ ಘಟಕದ ಸ್ಥಾಪನೆಗೆ 48,000 ಕೋಟಿ ಬಂಡವಾಳ ಹೂಡಲಾಗಿದೆ. ಮಣ್ಣಿನ ಫಲವತ್ತತೆ ಕಾರ್ಡ್ ವಿತರಣೆ ಹಾಗೂ ಮಣ್ಣಿನ ಫಲವತ್ತತೆ ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆ. ರೈತರ ಹೆಸರಿನಲ್ಲಿ ಪ್ರತಿಭಟಿಸುತ್ತಿರುವವರು ನೀಡುತ್ತಿರುವ ಕಾರಣಗಳು. 2018-19 ಸಂಸತ್ತಿನ ಕೃಷಿ ಸ್ಥಾಯಿ ಸಮಿತಿಯಲ್ಲಿ ಈ ವಿಚಾರ ಚರ್ಚಿಸಲಾಗಿದ್ದು, ಸಮಿತಿಯ ಸಲಹೆಗಳನ್ನು ಒಳಗೊಂಡಂತೆ ಈ ಮಸೂದೆಯನ್ನು ತೆರೆಯಲಾಗಿದೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ಉನ್ನತಾಧಿಕಾರದ ಸಮಿತಿಯನ್ನು ರಚಿಸಲಾಗಿದ್ದು, ಆ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಶ್ರೀ ಕಮಲ್ನಾಥ್ ಮತ್ತು ಶ್ರೀ ಅಮರಿಂದರ್ ಸಿಂಗ್ ಸದಸ್ಯರಾಗಿದ್ದು, ಸಮಿತಿಯ ಸಲಹೆಯಂತೆ 2020 ಸೆಪ್ಟೆಂಬರ್ನಲ್ಲಿ ಈ ಕಾಯಿದೆಯನ್ನು ಜಾರಿಗೊಳಿಸಲಾಯಿತು. ಇನ್ನು ಮುಂತಾದ ವಿಷಯಗಳ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಆರ್.ಎಸ್. ಪಾಟೀಲ್ ಕುಚಬಾಳ, ಮುದ್ದೇಬಿಹಾಳ್ ಮಂಡಲದ ಭಾಜಪ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಶೆಟ್ಟಿ, ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಚೌಹಾಣ್, ಕಾಶಿನಾಥ್ ಅರಳಿ ಚಂಡಿ, ಎಂ.ಎ. ಕಂಬಾರ್, ವಕೀಲರು ಕಾಶಿನಾಥ್ ಮಬ್ರೂ ಬಕರ್, ಕಾಶಿನಾಥ್ ಮುರಾಳ್, ಗಂಗಾಧರ್ ಕಸ್ತೂರಿ, ವಿಠಲ್ ಮೋಹಿತೆ, ಪ್ರಕಾಶ್ ಹಜೇರಿ, ರವಿ ಕಟ್ಟಿಮನಿ, ಮಾನ್ಸಿಂಗ್ ಕೊಕಟನೂರ, ರಾಮಣ್ಣ ಜಗತಾಪ, ಬಸವರಾಜ್ ಡವಳಗಿ, ಶಶಿಧರ್ ಡಿಸಾಲೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸೋಮಶೇಖರ್ ಜಲಿಬಂಚಿ. ವಿಶೇಷವಾಗಿ ಸ್ವತಂತ್ರ ಬಂದು 70 ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ಕೊಂಡೇ ಬಂದರು. ಆ ರೈತರಿಗೋಸ್ಕರ ನಾವು ಏನು ಮಾಡ್ತೀವಿ, ಏನು ಮಾಡಿದ್ದೀವಿ, ಏನೇನು ಯೋಜನೆಗಳು ತಂದಿದ್ದೀವಿ ಅಂತನ್ನುವಂಥದ್ರ ಬಗ್ಗೆ ಅನೇಕ ಪಕ್ಷಗಳು ಆಡಳಿತ ಮಾಡಿಕೊಂಡು ಬಂದರೂ ಕೂಡ ರೈತರ ಆದಾಯದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ರೈತರ ಕಷ್ಟ ಸಂಕಷ್ಟಗಳ ಬಗ್ಗೆ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಆ ರೀತಿಯೊಳಗೆ ಕಾನೂನನ್ನು ತರುವಂಥ ನಿಟ್ಟಿನೊಳಗೆ ಯಾರೂ ಪ್ರಯತ್ನ ಮಾಡಲಿಲ್ಲ.
ಆದರೆ ಇವತ್ತಿನ ಪ್ರಧಾನಮಂತ್ರಿಗಳು ನೆಚ್ಚಿನ ಜನಪ್ರಿಯ ಪ್ರಧಾನಮಂತ್ರಿಗಳು ಅವರೊಂದು ಉದ್ದೇಶ ಇದೆ 2022ನೇ ಇಸ್ವಿ ಅನ್ನೋದ್ರೊಳಗೆ ರೈತರು ಬೆಳೆದಿರತಕ್ಕಂಥ ಬೆಳೆ ದ್ವಿಗುಣಗೊಳ್ಳಬೇಕು ಆದಾಯ ದ್ವಿಗುಣಗೊಳ್ಳಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ.